ಸ್ಕೂಲಿ ಬಿಡೋಕೆ ಯಾವ ಗಾಡಿನೂ ಇಲ್ಲ. ಅಮ್ಮ ನೀವು ಸುಳ್ಳು ಹೇಳ್ತಾ ಇದ್ದೀರಲ್ವಾ? ಸಾಕ್ಷಿ ಆಲ್ರೆಡಿ ಸ್ಕೂಲಿಗೆ ಹೋಗಾಯ್ತು ಕಾರಲ್ಲಿ. ಈಗ ಹೊಸ ಅಪ್ಪ ತುಂಬಾ ಕೆಟ್ಟವರು. ಸುಮ್ನೆರು, ಹಾಗೆಲ್ಲ ಮಾತಾಡ್ಬೇಡ. ಆಗ ನೋಡಿದ್ರೆ ನಂಗೆ ಬೈದ್ರು, ಈಗ ನೋಡಿದ್ರೆ ನನ್ ಸ್ಕೂಲ್ ಹೋಗಕ್ ಗಾಡಿನೇ ಇಲ್ಲ. ಇದ್ರಲ್ಲಿ ನಿನ್ ಹೊಸ ಅಪ್ಪಂದೇನು ತಪ್ಪಿಲ್ಲ ಕಣು. ಮನೇಲಿ ಇಷ್ಟೆಲ್ಲ ಗಾಡಿ ಇದ್ರು ಅವ್ರ ಮಗ ಆದಿತ್ಯ ಸ್ಕೂಲಿಗೆ ಹೋಗಕ್ ಗಾಡಿ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಗೊತ್ತಾ? ಮತ್ತೆ ನಂಗೆ ಯಾಕೆ ಸಾರಿ ಕೇಳಿಲ್ಲ? ನೀನ್ ತಪ್ಪು ಮಾಡಿದ್ದೆ ಅಲ್ವಾ, ನಿನ್ ಎಲ್ರ ಮುಂದೆ ಮಿಸ್ಬಿಹೇವ್ ಮಾಡಿದ್ದೆ ಅಲ್ವಾ. ಇನ್ನೊಂದು ಗೊತ್ತಾ ನಿಂಗೆ, ನಿನ್ನ ಹೊಸ ಅಪ್ಪಂಗೆ ಗುಡ್ ಬಾಯ್ ಅಂದ್ರೆ ತುಂಬಾ ಇಷ್ಟ. ನೀನ್ ಹಾಗೆಲ್ಲ ಅವ್ರ ಮುಂದೆ ತರಲೆ ಮಾಡಬಾರ್ದು. ನೋಡು, ಸಂಜೆ ಅವ್ರ ಆಫೀಸಿಂದ ಬಂದ್ಮೇಲೆ ಅವ್ರ ಹತ್ರ ಒಳ್ಳೆ ರೀತಿಯಿಂದ ನಡ್ಕೊ, ಮಾತಾಡು. ಆಗ ಅವ್ರು ಹೇಳ್ತಾರೆ ನಮ್ಮ ಅತಿಥಿ ಎಷ್ಟು ಒಳ್ಳೆ ಹುಡುಗ ಆಗಿದ್ದಾನೆ, ಎಷ್ಟು ಗುಡ್ ಬಾಯ್ ಅಂತ. ಇನ್ನೊಂದು ಗೊತ್ತಾ, ಗುಡ್ ಬಾಯ್ನ ಎಲ್ಲರೂ ಇಷ್ಟಪಡ್ತಾರೆ. ಅದಕ್ಕೆ ದೇವರು ಗುಡ್ ಬಾಯ್ಗೆ ಹೆಲ್ಪ್ ಮಾಡ್ತಾರೆ. ನೀನ್ ಸುಳ್ಳು ಹೇಳ್ತಾ, ನಾನು ಇಷ್ಟು ಗುಡ್ ಬಾಯ್ ತರ ಸ್ಕೂಲಿಗೆ ರೆಡಿ ಆದೆ, ಅದೇ ದೇವ್ರಿ ಯಾಕೆ ನಂಗೆ ಹೆಲ್ಪ್ ಮಾಡಿಲ್ಲ? ಅಮ್ಮರೇ, ಮಾರ್ಕೆಟ್ ಬಗ್ಗೆ ಏನ್ ತರ್ಬೇಕಾ? ಕಾರಲ್ಲಿ ಹೋಗ್ತಾ ಇದ್ದೀರಾ? ಇಲ್ಲಮ್ಮ, ಗಾಡಿಲಿ. ನಿಮ್ದ? ನನ್ಗೆಲ್ಲ ಬರ್ಬೇಕಮ್ಮ, ಸ್ಟೂಡೆಂಟ್ ಆಗಿ ಕೊಡ್ಸಿದ್ರು. ಹಾಗಾದ್ರೆ ಸ್ವಲ್ಪ ಮಟ್ಟಿಗೆ ನನ್ ಗಾಡಿ ಕೊಡ್ಬೋದಾ? ತಗೊಳಮ್ಮ, ಅದೇನ್ ಕೇಳ್ತೀನಿ, ನಿಮ್ ಗಾಡಿನ ಅಷ್ಟೊತ್ತಕ್ಕೆ ಆಚಾರ ಕೆಲಸ ಮಾಡ್ತಾ ಇರ್ತೀನಮ್ಮ. ಸರಿ, ನಡೀ ಸ್ಕೂಲಿಗೆ ಹೋಗೋಣ. ಹೌದು, ನಾನು ಹೇಳಿರ್ಲಿಲ್ವಾ ನಿನ್ಗೆ ದೇವ್ರು ಯಾವಾಗ್ಲೂ ಗುಡ್ ಬಾಯ್ಗೆ ಹೆಲ್ಪ್ ಮಾಡ್ತಾರೆ ಅಂತ. ಇನ್ ಮುಂದೆ ಹೇಗಿರ್ಬೇಕು? ಗುಡ್ ಬಾಯ್. ಅದೇ ಹೋಗೋಣವಾ? ಹೋಗೋಣ, ಬನ್ನಿ. ಸಾರಿ ಚಿನ್ನು, ನಿನ್ ಮನ್ಸು ನೋಯಿಸಿದ್ರ ಬಗ್ಗೆ ನನ್ನ ಕೈಲಿ ಯೋಚನೆ ಮಾಡೋದಕ್ಕೂ ಸಾಧ್ಯ ಅಲ್ಲ ಕಣೆ. ಈಗ್ಲಾರು ನನ್ನ ಶಮಿಸ್ತ್ಯಾ? ಮುಂದೆ ಈ ತರ ಆಗ್ದಿರಂಗ್ ನಾನ್ ನೋಡ್ಕೊಂತೀನಮ್ಮ, ಐ ಸ್ವೇರ್. ದಿನ ಸಿಟ್ ಮಾಡ್ಕೊಂಡ್ರೆ ಗಂಡ ಅದನ್ನು ದಿನ ಗಿಫ್ಟ್ ತಂದು ಕೊಡ್ತಾನೆ ಅನ್ನೋದಾದ್ರೆ ನಾನು ಸಿಟ್ ಮಾಡ್ಕೊಂಡೇ ಕೂತಿರ್ತೀನಿ. ಇಟ್ಸ್ ಸೋ ಪ್ರಿಟಿ ಭಾಸ್ಕರ್. ಹಾಗಾದ್ರೆ ನಿನ್ ಸಿಟ್ ಹೊಟ್ಟೋಯ್ತಾ? ಬಂದಿದ್ರೆ ತಾನೇ ಹೋಗಕ್ಕೆ. ಮತ್ ಬೆಳಗ್ಗೆ ಯಾಕೆ ಹಾಗಾಡ್ದೆ? ಅದು ಬೊಂಬಾಟ್ ರಾಖಿಯ ಒಂದ್ ಸಣ್ಣ ಚಲಕ್. ಭಾಸ್ಕರ್, ನೀನ್ ಹೊರಗ್ ಹೋಗಿದ್ ಒಳ್ಳೇದೇ ಆಯ್ತು. ಹೊರಗೆಲ್ಲ ಸುತ್ತಾಡ್ಕೊಂಡು ನನಗ್ ವಾಚ್ ತಂದೆ, ನಾನ್ ನನ್ನ ಇದ್ರೆ ಪೂರ್ತಿ ಮಾಡ್ದೆ. ನೀನ್ ಸಿಟ್ಟು ಮಾಡ್ಕೊಂಡಿದ್ಯಾ ಅಂತ ಹೇಳಿ ನನ್ನ ಊರೆಲ್ಲ ಸುತ್ತಿ ಎಕ್ಸ್ಪೆನ್ಸಿವ್ ವಾಚ್ ತಗೊಂಬಂದ್ರೆ ನೀನ್ ಆರಾಮಾಗಿ ಬಿದ್ಕೊಂಡಿದ್ಯಾ? ಅದ್ ಯಾವನ ಸರಿಯಾಗಿ ಹೇಳಿದಾನೆ, ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ ಅಂತ. ಸಾಧ್ಯನೇ ಇಲ್ಲ ಅಂದ್ಮೇಲೆ ಅರ್ಥ ಮಾಡ್ಕೊಳ್ಳೋ ಅಗತ್ಯ ಏನಿದೆ? ನೀನ ಈ ಮನೆ ಸುಸರ್ ನಮ್ಮಂತರ್ ಗಾಡಿ ಇಸ್ಕೊಂಡು ಓಡಾಡ್ತಾರೆ. ಏಯ್, ನಿನ್ ಕೆಲ್ಸ ಮುಗೀತಾ? ಹೊರಡಿ. ಎಲ್ಲಿಗೆ ಹೋಗಿದ್ದೆ ಅರ್ಪಿತಾ? ಆದಿತ್ಯನ್ ಸ್ಕೂಲಿಗೆ ಬಿಡಕ್ ಹೋಗಿದ್ದೆ. ಅದು ದಾರಿಲಿ ಬರ್ತಾ ಫ್ರೆಶ್ ತರಕಾರಿ ಸಿಕ್ತು, ಇವತ್ತು ಯಾಕೋ ತುಂಬಾನೇ ಚೀಪ್ ಆಗಿತ್ತು ಅತ್ತೆ, ಅದಕ್ಕೆ ತಂದೆ. ಅಂತೂ ನೀನು ಅವನಿಗೆ ಸ್ಕೂಲಿಗೆ ಬಿಟ್ಟೆ ಅಲ್ವಾ? ನಾನು ಅವನಿಗೆ ಸ್ಕೂಲಿಗೆ ಹೋಗೋದು ಬೇಡ ಅಂದೆ, ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದ ಅದಕ್ಕೆ. ನೀನು ಸ್ಕೂಲಿಗೆ ಬಿಟ್ಟಿದ್ದು ತಪ್ಪಲ್ಲ, ಅದಕ್ಕೆ ಕೆಲಸದವ್ರ ಗಾಡಿ ಇಸ್ಕೊಂಡು ಹೋಗಿದ್ದೆ ಅಲ್ವಾ? ಅಮ್ಮ, ನನ್ನ ಮದುವೆ ಆಗೋಕ್ಕಿಂತ ಮುಂಚೆ ಅವನು ಸ್ಕೂಟಿಲೇ ಬಿಡ್ತಾ ಇದ್ದಿದ್ದು. ಮದ್ವೆಗ್ ಮುಂಚಿನ ಮಾತು ಬೇರೆ, ನೀನೀಗ ಮಾಮೂಲಿ ಮನೆ ಹೆಣ್ಣಲ್ಲ, ರಾಜಶೇಖರ್ ಮನೆ ಸೊಸೆ. ನಮ್ಮನೆ ಹೆಣ್ಮಕ್ಳು ಸೊಸೆ ಅಂದ್ರೂ ಗಾಡಿಲಿ ಓಡಾಡೋದು ಚೆನ್ನಾಗಿರಲ್ಲ.
ಆದ್ರೆ ಅದರಲ್ಲಿ ಏನಿದೆ ತಪ್ಪು? ಪ್ರತಿಯೊಂದಕ್ಕೂ ವಾದ ಮಾಡಬೇಡ. ನಮ್ಮನೆಯಲ್ಲಿ ಕೆಲಸವ್ರು ಗಾಡಿ ಓಡಾಡ್ತಾರೆ, ನಮ್ಮನೆ ಸೊಸೆಂದ್ರು ಕಾರಲ್ಲೇ ಓಡಾಡೋದು. ನಾಳೆಯಿಂದ ಆದಿತ್ಯ ಸ್ಕೂಲಿಗೆ ಸ್ಕೂಲ್ ಬಸ್ ಅಲ್ಲೇ ಹೋಗ್ತಾನೆ. ಇನ್ನೊಂದು ವಿಷಯ, ಆದಷ್ಟು ಬೇಗ ನಿನ್ನ ಹಳೆ ವಿಚಾರಗಳನ್ನೆಲ್ಲ ಬದಲಾಯಿಸ್ಕೋ. ಈಗ ನೀನು ದೊಡ್ಡ ಮನೆ ಸೊಸೆ, ಅದೇ ರೀತಿ ಯೋಚನೆ ಮಾಡೋದನ್ನು ಕಲ್ತ್ಕೋ. ಇದರಿಂದ ನಿನಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನೀನೀಗ ಸೂರ್ಯನ ಹೆಂಡತಿಯಾಗಿ ನಮ್ಮ ಮನೆಗೆ ಬಂದಿದೀಯ. ಮಗನ ಮೇಲೆ ಕುರುಡು ವ್ಯಾಮೋಹ ಇಟ್ಕೊಂಡಿರೋ ತಾಯಿಯಿಂದ ನಮಗೇನು ಉಪಯೋಗ ಇಲ್ಲ. ಹಲೋ ಆರ್ತಿ, ಹೇಗಿದ್ದೀಯ ಮಗಳೇ? ನೀನು ಅಲ್ಲಿಗೆ ಹೋದ್ಮೇಲೆ ನಂಗೆ ಫೋನೇ ಮಾಡಿಲ್ಲ. ನಮ್ಮ ಮೇಲಿನ ಕೋಪ ಇನ್ನೂ ಹೋಗಿಲ್ವಾ ಪುಟ್ಟ? ಇಲ್ಲ ಅಮ್ಮ, ನಾನ್ಯಾಕೆ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ಳಿ? ಇವತ್ತು ನಾನು ಇಲ್ಲಿರೋದಕ್ಕೆ ಕಾರಣ ನೀವೇ ಅಲ್ವಾ? ಅದು ನನಗೆ ಟೈಮ್ ಸಿಕ್ಕಿರಲಿಲ್ಲ, ಅದಕ್ಕೆ ಕಾಲ್ ಮಾಡೋಕ್ಕಾಗಿಲ್ಲ. ಆರ್ತಿ, ನೀನು ಈ ರೀತಿ ಹೊರಗಿನವ್ರ ಜೊತೆ ಮಾತಾಡೋ ಥರ ನನ್ನ ಹತ್ರ ಮಾತಾಡಿದರೆ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲ ಕಣೆ. ನಂಗೆ ಗೊತ್ತು ನಮ್ಮಿಂದ ತಪ್ಪಾಗಿದೆ ಅಂತ. ಈಗಲಾದ್ರೂ ನಮ್ಮನ್ನ ಕ್ಷಮಿಸ್ಬೋದಲ್ವಾ ನೀನು? ಅದೆಲ್ಲ ಆಮೇಲೆ ಮಾತಾಡೋಣ. ಅವಳು ಅಲ್ಲಿ ಸಂತೋಷವಾಗಿದ್ದಾಳ ಅದನ್ನ ಕೇಳು. ಅಮ್ಮ, ಅಪ್ಪಂಗೆ ವಿಷಯದಲ್ಲಿ ನಿಶ್ಚಿಂತೆಯಾಗಿರೋದಕ್ಕೆ ಹೇಳ್ಬೇಡಿ. ಅವ್ರು ಹೇಳಿರೋ ಸುಳ್ಳನ ಜೀವನ ಪೂರ್ತಿ ಕಾಪಾಡ್ಕೊಂಡು ಬರ್ತೀನಿ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಅವ್ರು ಮಾತ್ರ ತಲೆ ತಿಕ್ಸೋ ಹಾಗೆ ನಾನು ಯಾವತ್ತೂ ಮಾಡಲ್ಲ. ಜೀವನ ಪೂರ್ತಿ ನನ್ನ ಆತ್ಮಕ್ಕೆ ಚುಚ್ಚಿದ್ರೂ ಪರವಾಗಿಲ್ಲ, ಸುಮ್ಮನಿರ್ತೀನಿ. ಈ ಸತ್ಯನ ಯಾರಿಗೂ ಹೇಳಲ್ಲ ಅಮ್ಮ. ಏನ್ ಹೇಳುದು, ಏನ್ ಹೇಳುದು ಶುಭಾ? ಟೂ ಪ್ಲಸ್ ಟೂ ಫೋರ್, ಫೋರ್ ಪ್ಲಸ್ ಫೋರ್ ಏಟ್, ತ್ರೀ ಇಂಟು ತ್ರೀ ನೈನ್, ಸಿಕ್ಸ್ ಅಲ್ವಾ? ಇಲ್ಲ ನೈನ್ ಅಮ್ಮ. ವೇಟ್ ವೀಕ್ ಜಾಣ ನನ್ ಕಂದ, ಕಿಸಿ ಕೊಡ್ತೀನಿ ನಿಂಗೆ. ಅಮ್ಮ ಕಿಸ್ ಕೊಡ್ತಿದ್ದೆ ಅಂದೆ, ಕೊಟ್ಟೇ ಇಲ್ಲ. ಥ್ಯಾಂಕ್ ಯು ಅಮ್ಮ. ಆದಿತ್ಯಂಗೆ ಇದು ನಿಮ್ಮ ಹೊಸ ಅಪ್ಪ ಕೊಟ್ಟಿರೋ ಗಿಫ್ಟ್. ಈಗಲೇ ಓಪನ್ ಮಾಡಿ ನೋಡ್ಲ. ಏನ
ಡಾಲ್ ತಂದಿದ್ದಾರೆ, ಇದು ಹುಡುಗಿಯರ್ ಕೊಡೋ ಗಿಫ್ಟ್. ಅಪ್ಪ ಇದ್ ನನಗೆಲ್ಲ ತಂದಿರೋದು, ಸಾಕ್ಷಿ ತಂದಿರೋದು. ಇದು ನಿನಗೆ ಕಣ ತಂದಿರೋದು ಅವರು. ನೀನ್ ಸುಳ್ಳು ಹೇಳ್ಬೇಡ, ನಂಗೆ ಗಿಫ್ಟ್ ಬೇಡ ಅಷ್ಟೇ. ಅಪ್ಪ ಇದ್ ನನಗೆಲ್ಲ ತಂದಿರೋದು, ಸಾಕ್ಷಿ ತಂದಿರೋದು. ಇದು ನಿನಗೆ ಕಣ ತಂದಿರೋದು ಅವರು. ನೀನ್ ಸುಳ್ಳು ಹೇಳ್ಬೇಡ, ನಂಗೆ ಗಿಫ್ಟ್ ಬೇಡ ಅಷ್ಟೇ. ಆದಿ, ಅದು ಆದಿತ್ಯ. ಅಪ್ಪ, ಅಪ್ಪ ನಾಳೆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ಗೆ ಬರ್ತೀರಾ ಅಲ್ವಾ? ಹ್ಞೂ ಪುಟ್ಟಿ, ಬರ್ತೀನಿ. ನೀನು ನನ್ನ ಮುದ್ದು ಪುಟಾಣಿ ಅಲ್ವಾ, ಈಗ ಹೋಗಿ ಹೋಮ್ವರ್ಕ್ ಮಾಡ್ಕೊ. ಹ್ಞೂ ಅಪ್ಪ, ಇದು ನನೀಗ. ಹೇಳಪ್ಪ. ಇಲ್ಲ ಪುಟ್ಟಿ, ಇದಾದೀತಿ ಹಿಂಗೆ. ಇದು ಹುಡುಗಿರ ಕೊಡೋ ಗಿಫ್ಟ್, ಆದಿತ್ಯ ಹುಡುಗ. ಅಯ್ಯೋ ಬಿಡಿ, ನಿಮ್ಗೆ ಅದೆಷ್ಟು ಹೇಳಿದ್ರು ಗೊತ್ತಾಗದೇ ಇಲ್ಲ. ಆದಿತ್ಯ, ನಿನಗೆ ಅಜ್ಜಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ನೀನ್ ಅವ್ರ ಹಾಗೆ ಆಗ್ಬೇಕು ಅಲ್ವಾ? ಹಾಗಾದ್ರೆ ನೀನ್ ಅವರಿಂದ ಏನಾದ್ರೂ ಸ್ವಲ್ಪ ಕಲಿಬೇಕು. ದೊಡ್ಡವ್ರು ಯಾರಾದ್ರೂ ಗೊತ್ತಿಲ್ಲದೆ ತಪ್ಪ ಮಾಡಿದ್ರೆ ಅದನ್ನ ಕ್ಷಮಿಸ್ಬೇಕು. ನಾನ್ ಕ್ಷಮಿಸಲ್ಲ. ನೋಡು ಆದಿ, ನಿನ್ನ ಹೊಸ ಅಪ್ಪಂಗೆ ಸಾಕ್ಷಿ ಗಿಫ್ಟ್ ಅಂದ್ ಗೊತ್ತಿದೆ. ಅವ್ರಿಗೆ ಹುಡುಗರಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ತಪ್ಪು ಮಾಡಿದ್ದಕ್ಕೆ ಕ್ಷಮಿಸ್ಬೇಕು ತಾನೆ? ನೀನ್ ಹೀಗ ಅವ್ರ ಮೇಲೆ ಸಿಟ್ ಮಾಡ್ಕೊಂಡ್ರೆ ಅದು ತಪ್ಪಲ್ವಾ? ಏನಾದ್ರೂ ಹೇಳು ಆದಿ. ಆದಿತ್ಯ ಕೊಟ್ಬಿಡು, ನೀವೇ ಕೊಡೋಣ. ಅಮ್ಮರೆ ಬರ್ಬೋದಾ? ಬನ್ನಿ, ಒಳ್ಳೆ ಹುಡುಗ ಆಗ್ಬೇಕು. ಅದೆ ಸೂರ್ಯಪುರದ ನಿನ್ ಕೊಟ್ಟವ್ರೆ. ಏನಿದು ಸುಮ್ಮನೆ ತಗೋ. ನಾನು ಇದನ್ನ ಈಗಲೇ ತೆಗ್ದು ನೋಡ್ಲಾ? ಏನದು? ವಾವ್, ಪ್ಲೇ ಸ್ಟೇಷನ್. ಇದ್ರಲ್ಲಿ ಎಷ್ಟೊಂದು ಗೇಮ್ಸ್ ತಮ್ಮ, ಸೂಪರ್ ಅಮ್ಮ. ಇದು ಅಮ್ಮ, ಅಪ್ಪ ಇಷ್ಟು ಒಳ್ಳೆ ಗಿಫ್ಟ್ ಕಳ್ಸಿದಾರಲ್ಲ. ಐ ಲವ್ ಯು ಅಪ್ಪ. ನನ್ನ ಮಗಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ, ನಾನು ಆರತಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು.
ಆದಿತ್ಯನ ಬಗ್ಗೆ ಸೂರ್ಯ ಅವರಿಗೆ ಎಷ್ಟು ಕಾಳಜಿ ಇದೆ. ಆದಿತ್ಯನ ಮುಖದ ಮೇಲೆ ಮತ್ತೆ ನಗು ತಂದ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಪ್ಪ, ನೀವು ನನಗೆ ಪಿ ಎಸ್ ಪಿ ತಂದು ಕೊಟ್ರಲ್ಲ, ನಾನು ನಿಮಗೆ ಥ್ಯಾಂಕ್ಸ್ ಹೇಳೋದು ಮರ್ತಾ ಇದೆ. ಥ್ಯಾಂಕ್ ಯು ಅಪ್ಪ. ಅಪ್ಪ ಸಾರಿ. ಯಾಕೋ ಪುಟ್ಟ, ನಾನು ನಿಮ್ಮ ಮೇಲೆ ಚೀಟ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ. ಅಪ್ಪ ನಿಜಾಗ್ಲು ನೀವು ತುಂಬ ಒಳ್ಳೆಯವರು. ನೀನು ಅಷ್ಟೆ, ತುಂಬ ಒಳ್ಳೆಯ. ಅಪ್ಪ ಅಪ್ಪ, ನಾನು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳ, ಇವತ್ತು ನಾನು ನಿಮ್ಮ ಜೊತೆ ಮಾಡ್ಕೊಳ್ಳ. ಅಪ್ಪ ನಾನು ಇವತ್ತು ನಿಮ್ಮ ತಾತೆ ಮಾಡ್ಕೊಂತೀನಿ. ಸರಿ ಆಯ್ತು. ಅಪ್ಪ ನಾನು ಈಗಲೇ ಮಲ್ತೀನಿ. ಮಾಮ್ ಟೇಕ್ ದಿಸ್. ಎಕ್ಸ್ಕ್ಯೂಸ್ ಮೀ ಆ ಕಡೆ. ಏ ಎದ್ದಳ, ಇದು ನನ್ನ ಜಾಗ, ಅಲ್ಲೊಂದು ಮಲ್ಕೊಳ. ಅಪ್ಪ ಮಾಡಿ ಅಪ್ಪ. ಆದಿತ್ಯ ಮಲ್ಕೊಳ್ಳಿ.